ದೋಸ್ತಿ ಸರ್ಕಾರದ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬರ ಪರಿಹಾರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ರೈತರ ಸಾಲಮನ್ನಾ ಮಾಡೋ ಬದಲು ಸಾಂತ್ವನ ಪತ್ರ ಮಾತ್ರ ಕಳಿಸಿದೆ. ತುಮಕೂರಿನ ರೈತರಿಗೆ ಕೇವಲ ಸಾಂತ್ವನ ಪತ್ರ ಮಾತ್ರ ರವಾನೆಯಾಗಿದೆ. ಸಾಲಮನ್ನಾ ಮಾಡ್ತೀವಿ ಅಂತ ರೈತರಿಗೆ ಮೋಸ ಮಾಡಿದೆ. ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ರೈತರ ಸಾಲ ಮನ್ನದ್ದು ಇದು ನಾಚಿಕೆಟ್ಟ ಸಂಗತಿ. ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ 46,000 ಕೋಟಿ ಸಾಲ ಮನ್ನಾ ಮಾಡ್ತೇನೆ ಅಂತೇಳಿ ಈಗ ಸ್ವಾಂತನ ಪತ್ರವನ್ನು ಕೊಡ್ತೇನೆ ಅಂತ ಹೇಳುವಂಥದ್ದು ಒಂದು ರೀತಿ ರೈತ ಸಮುದಾಯಕ್ಕೆ ಚೆಲ್ಲಾಟ ಮಾಡುವಂಥದ್ದು. ಮೊದಲು ಹೇಳಿದ್ರು ನಾವು ಅವರೆಲ್ರಿಗೂ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೇವೆ, ಸಾಲ ಮುಕ್ತ ಪತ್ರವನ್ನು ಕೊಡ್ತೇವೆ ಅಂತ ಹೇಳಿದರು. ಈಗ ಈ ಮಾತನ್ನು ಹೇಳ್ತಾ ಇರುವಂಥದ್ದು ರೈತ ಸಮೂಹಕ್ಕೆ ಮಾಡ್ತಿರುವಂಥ ದ್ರೋಹ. ಇದರ ಪರಿಣಾಮವೇ ಲೋಕಸಭೆಯಲ್ಲಿ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಬರುವಂಥ 2 ಬೈ ಎಲೆಕ್ಷನ್ನಲ್ಲೂ ಜನ ಇವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು, ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಯಾವುದೇ ವಿಷಯದಲ್ಲೂ ಸಹ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಅವ್ರದೇ ಆದಂಥ ಗೊಂದಲದಲ್ಲಿ ತಲ್ಲೀನರಾಗಿರೋದ್ರಿಂದ ಕಾಂಗ್ರೆಸ್ ಜೆ ಡಿ ಎಸ್ ಬಡಿದಾಟ ಕಚ್ಚಾಟದಲ್ಲಿ ತಲ್ಲೀನರಾಗಿರೋದ್ರಿಂದ ಬಹುಶಃ ಇವತ್ತು ಸರ್ಕಾರ ಜನರ ಪಾಲಿಗೆ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಬಹುಶಃ ನಾನು ಇನ್ನೊಂದು 2-3 ದಿವಸ ಕಾದು ನೋಡಿ ಬಿಜೆಪಿ ರಾಜ್ಯದ ಉದ್ದಗಳಿಗೆ ಹೋರಾಟವನ್ನು ಹಮ್ಮಿಕೊಳ್ಳೋದು ಅನಿವಾರ್ಯ ಆಗುತ್ತೆ. ಈ ಬರಗಾಲದ ಬಗ್ಗೆ ಮತ್ತು ರೈತರ ಸಾಲ ಮನ್ನಾ ಬಗ್ಗೆ ಇನ್ನು ಬರ ಪರಿಹಾರ ನೀಡದ ಸರ್ಕಾರದ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ರು. ಯಾವ ಅಧಿಕಾರಿಗಳು ಸಚಿವರು ಬರಗಾಲದ ಕಡೆ ಗಮನನೇ ಕೊಡ್ತಾ ಇಲ್ಲ, ಬಾವಿಯಲ್ಲಿ ನೀರಿಲ್ಲ, ಟ್ಯಾಂಕರ್ ಮೂಲಕ ಕೂಡ ನೀರು ಕೊಡ್ತಾ ಇಲ್ಲ, ಬರಗಾಲದ ಬಗ್ಗೆ ಗಮನ ಹರಿಸದೆ ಸಿಎಂ ಕಣ್ಮುಚ್ಚಿ ಕೂತಿದ್ದಾರೆ ಬೆಂಗಳೂರಿನಲ್ಲಿ ಮೈತ್ರಿ ಸರ್ಕಾರದ ವಿರುದ್ಧ. ಯಡಿಯೂರಪ್ಪ ಮತ್ತೆ ಕಿಡಿಕಾರಿದ್ದಾರೆ. ಮತ್ತು TV5 ಬರ ಅಭಿಯಾನಕ್ಕೆ ಬಿಎಸ್ ಯಡಿಯೂರಪ್ಪ ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಬಹುಶಃ 165-170 ತಾಲೂಕಲ್ಲಿಂದ ಭೀಕರ ಬರಗಾಲ ಇದ್ರೆ ಅಧಿಕಾರಿಗಳು ಹೋಗ್ತಾ ಇಲ್ಲ, ಸಚಿವರು ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಂತೂ ಬಿಡುವಿಲ್ಲ. ಇಂಥ ಹೀನಾಯ ಸ್ಥಿತಿನಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇದೆ, ಜಾನುವಾರುಗಳಿಗೆ ಮೇವಿಲ್ಲ, ಗೋಶಾಲೆಗಳನ್ನು ಸರಿಯಾದ ರೀತಿ ತೆರೆದಿಲ್ಲ. ಆ ಬಾವಿಗಳಲ್ಲಿ 100+ ಜನ ಹೆಣ್ಣುಮಕ್ಕಳು ಒಂದು ಕೊಡಪಾನ ನೀರು ತೆಗೆಯೋಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಎಲ್ಲ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ದಾರೆ. ಇಷ್ಟಾದರೂ ಸಹ ಇದ್ಯಾವುದ್ರ ಕಡೆ ಗಮನ ಕೊಡ್ದೇ ಟ್ಯಾಂಕರ್ಗಳಲ್ಲಿ ನೀರು ಕೊಡ್ತಾ ಇಲ್ಲ. 1-2 ಟ್ಯಾಂಕರಲ್ಲಿ ನೀರು ಕೊಟ್ಟರೆ 1 ಗಂಟೆನಲ್ಲಿ ಎಲ್ರಿಗೂ ಒಂದೊಂದು ಕೊಡಪಾನ ನೀರು ಸಿಗ್ತಾ ಇಲ್ಲ. ಇದೆಲ್ಲ ಪರಿಸ್ಥಿತಿಗಳಿದ್ದರೂ ಸಹ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕುಂತಿರುವಂಥದ್ದು ಮತ್ತು ಸಂಬಂಧಪಟ್ಟ ಯಾವುದೇ ಸಚಿವ ಈ ಕಡೆ ಗಮನ ಕೊಡದೆ ಇರೋದನ್ನು ನಾನು ಖಂಡಿಸ್ತೇನೆ. ಮತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯ ನೆರವನ್ನು ಕೊಡೋಕ್ಕೆ ಸಿದ್ಧ ಇದೆ. ಏನು ನೆರವು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ, ಇನ್ನೇನು ಬೇಕು ಅಂತ ಕೇಳಿದರೆ ಹೆಚ್ಚಿನ ನೆರವನ್ನು ಕೇಂದ್ರ ಸರ್ಕಾರದ ಕೊಡಿಸೋಕ್ಕೂ ನಾವು ಸಿದ್ಧ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೆಂದು ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಇದು ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲದೇ ಅವ್ರದೇ ಅಂತ ರಾಜಕೀಯ ದೊಂಬರಾಟದಲ್ಲಿ ಈ ಸರ್ಕಾರ ಮುಳುಗೋಗಿದೆ. ಇದನ್ನು ನಾನು ಖಂಡಿಸ್ತೆ. ಬಹುಶಃ 165-170 ತಾಲೂಕಲ್ಲಿಂದ ಭೀಕರ ಬರಗಾಲ ಇದ್ದರೆ ಅಧಿಕಾರಿಗಳು ಹೋಗ್ತಾ ಇಲ್ಲ, ಸಚಿವರು ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಂತೂ ಬಿಡುವಿಲ್ಲ. ಇಂಥ ಹೀನಾಯ ಸ್ಥಿತಿನಲ್ಲಿ